ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೀಯರೇ ನಾನು ನಿಮ್ಮ ಸತೀಶ್ ಎಚ್ ಆರ್ ನಲಿಕಲಿ ರೂಪಣಾತ್ಮಕ ಮೌಲ್ಯಮಾಪನ ಕೈಗೊಳ್ಳತಕ್ಕಂಥ ಸಂದರ್ಭದಲ್ಲಿ ಯಾವ ಮೆಟಲ್ಗಳ ಸಂಖ್ಯೆಯನ್ನು ಪರಿಗಣಿಸಬೇಕು ಅಂತಕ್ಕಂಥದ್ದು ಸೆಪ್ಟೆಂಬರ್ ಅಂತ್ಯದಲ್ಲಿ ಮಾಡಬೇಕಾಗಿರ್ತಕ್ಕಂಥ ಚಟುವಟಿಕೆ ಈ ಒಂದು ಮೆಟಿಲ್ ಸಂಖ್ಯೆಯನ್ನು ತಾವೆಲ್ಲರೂ ಕೂಡ ಪರಿಗಣಿಸಿದಿರಾ ಅಂತೇಳಿ ಭಾವಿಸ್ಕೊಂಡಿದ್ದೀನಿ ಒಂದನೇ ತರಗತಿ ಕನ್ನಡ ವಿಷಯದಲ್ಲಿ ಒಂದರಿಂದ ನಲವತ್ತು ಮೆಟಿಲ್ಗಳ ಸಂಖ್ಯೆಯನ್ನು ಪರಿಗಣಿಸಬೇಕು ಗಣಿತ ವಿಷಯದಲ್ಲಿ ಒಂದರಿಂದ ಮೂವತ್ತೆರಡನೇವರೆಗಿನ ಮೆಟ್ಟಿಲುಗಳ ಸಂಖ್ಯೆಯನ್ನು ಪರಿಗಣಿಸಬೇಕು ಪರಿಸರ ಅಧ್ಯಯನದಲ್ಲಿ ಒಂದರಿಂದ ಹದಿನೆಂಟು ಮೆಟಿಲ್ಗಳ ಸಂಖ್ಯೆಯನ್ನು ಪರಿಗಣಿಸಬೇಕು ಇದರಲ್ಲಿ ಗುರಿ ಮತ್ತೆ ಸಾಧನೆಯನ್ನು ನಿರ್ಧರಿಸಿ ಫಾರ್ಮೇಟಿವ್ ಅಸೆಸ್ಮೆಂಟನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು ನಂತರ ಮುಂದುವರೆದು ಎರಡನೇ ತರಗತಿ ವಿದ್ಯಾರ್ಥಿಗಳಿಯ ಕನ್ನಡ ವಿಷಯದಲ್ಲಿ ಒಂದರಿಂದ ಇಪ್ಪತ್ತೆಂಟನೇ ತರ ಇಪ್ಪತ್ತೆಂಟನೇ ಮೆಟ್ಟಿಲುಗಳ ಸಂಖ್ಯೆಯನ್ನು ಪರಿಗಣಿಸಬೇಕಾಗುತ್ತೆ ಗಣಿತ ವಿಷಯದಲ್ಲಿ ಒಂದರಿಂದ ಮೂವತ್ತೆಂಟನೇ ಮೆಟ್ಟಿಲು ಸಂಖ್ಯೆಯನ್ನು ಪರಿಗಣಿಸಬೇಕಾಗುತ್ತೆ ಪರಿಸರ ಅಧ್ಯಯನ ವಿಷಯದಲ್ಲಿ ಒಟ್ಟು ಹದಿನೇಳು ಮೆಟ್ಟಿಲುಗಳ ಸಂಖ್ಯೆಯನ್ನು ಪರಿಗಣಿಸಿ ಪ್ರಸ್ತುತ ಶೈಕ್ಷಣಿಕ ಸಾಲನ್ನ ಸೆಪ್ಟೆಂಬರ್ ಅಂತ್ಯದ ವೇಳೆಯಲ್ಲಿ ಫಾರ್ಮೆಟಿವ್ ಅಸೆಸ್ಮೆಂಟನ್ನು ಗುರುತಿಸಿಕೊಡಬೇಕಾಗುತ್ತೆ ಅಂತಕ್ಕಂಥದ್ದು ಸೊ ಇದನ್ನು ಮುಂದುವರೆದು ಮೂರನೇ ತರಗತಿ ವಿದ್ಯಾರ್ಥಿಗಳಿಗೆ ನಾವು ಮೆಟ್ಟಿಲು ಸಂಖ್ಯೆಯನ್ನು ನೋಡೋದಾದರೆ ಕನ್ನಡ ವಿಷಯದಲ್ಲಿ ಇಪ್ಪತ್ತ ಎಂಟು ಮೆಟಲ್ಗಳ ಸಂಖ್ಯೆಯನ್ನು ಪರಿಗಣಿಸಬೇಕಾಗುತ್ತೆ ಫಾರ್ಮೇಟಿವ್ ಅಸೆಸ್ಮೆಂಟ್ ಒಂದರಲ್ಲಿ ಗಣಿತ ವಿಷಯದಲ್ಲಿ ಒಂದರಿಂದ ಮೂವತ್ತಾರು ಮೆಟಲ್ಗಳ ಸಂಖ್ಯೆ ಅಧ್ಯಯನ ವಿಷಯದಲ್ಲಿ ಹದಿನೈದು ಮೆಟಲ್ಗಳ ಸಂಖ್ಯೆಯನ್ನು ಪರಿಗಣಿಸಬೇಕಾಗುತ್ತೆ ಅದೇ ರೀತಿ ಇಂಗ್ಲಿಷ್ ವಿಷಯದಲ್ಲಿರ್ತಕ್ಕಂಥ ಏನು ಸೆಗ್ಮೆಂಟ್ಸ್ ಇದೆ ಮತ್ತೆ ಥೀಮ್ಸ್ ಇದೆ ಅವುಗಳನ್ನು ಆಧರಿಸಿಕೊಂಡು ಸೆಗ್ಮೆಂಟ್ ಅನ್ನು ಆಧರಿಸಿ ಫಾರ್ಮೇಟಿವ್ ಅಸೆಸ್ಮೆಂಟ್ ಅನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು ಸೊ ಒಟ್ಟಾರಾಗಿ ಫಾರ್ಮೇಟಿವ್ ಅಸೆಸ್ಮೆಂಟ್ ಒಂದರ ಮಾಹಿತಿ ಇದಾಗಿತ್ತು ಎಲ್ಲರಿಗೂ ಕೂಡ ಧನ್ಯವಾದಗಳು